ನಮಸ್ಕಾರ ವೀಕ್ಷಕರೇ. ಯಾರೋ ಗೊತ್ತಿಲ್ಲ, ಎಲ್ಲಿರ್ತಾರೋ ಗೊತ್ತಿಲ್ಲ, ಹೇಗಿರ್ತಾರೋ ಗೊತ್ತಿಲ್ಲ, ಆದ್ರೆ ಅಂತರ್ಜಾತಿ ಆಗ್ತಿರೋ ಸಮಸ್ಯೆಗಳನ್ನ ಎದುರಿಸ್ತಾರೆ. ಆ ಕ್ರಮದಲ್ಲಿ ಅಮೆರಿಕ, ರಷ್ಯಾದಂತಹ ದೇಶಗಳನ್ನೇ ಅಲ್ಲಾಡಿಸಿದ್ದಾರೆ, ದೊಡ್ಡ ದೊಡ್ಡ ಅಹಂಕಾರಿ ಕಂಪನಿಗಳಿಗೆ ಬೆವರಿಸಿದ್ದಾರೆ. ಸೋನಿ ಕಂಪನಿಗಾದ್ರೆ ಸುಮಾರು 1,000 ಕೋಟಿಗಳ ನಷ್ಟ ಬರುವಂತೆ ಮಾಡಿದ್ದಾರೆ. ಇನ್ನ ರಾಜಕೀಯ ನಾಯಕರಾದ್ರೂ ನಟರಾದ್ರೂ ತಪ್ಪು ಮಾಡಿದ್ರೆ ಯಾರನ್ನೂ ಬಿಡಲ್ಲ, ಅವರೇ ಅನಾನಿಮಸ್. ಇವರೆಲ್ಲರ ಅತ್ಯಂತ ಶಕ್ತಿವಂತ ಆಯುಧ ಎಂದ್ರೆ ಅದು ಹ್ಯಾಕಿಂಗ್. ಯಾವ ರೂಮ್ನಲ್ಲಾದ್ರೂ ಕೂತು ಪ್ರಪಂಚದ ವಿಷಯ ತಿಳ್ಕೋಬಹುದಂತ ಮೊಬೈಲ್ನ ಹ್ಯಾಕ್ ಮಾಡಿ ಯಾವ ರೂಮ್ನಲ್ಲಿ ಏನಾಗ್ತಿದೆ ಅನ್ನೋದನ್ನ ಹೇಳುವಂತ ಬುದ್ಧಿವಂತರು. ಕೆಲ ಜನ ಇವರನ್ನ ಒಳ್ಳೆಯವರಂತಾರೆ, ಕೆಲ ಜನ ಕೆಟ್ಟವರಂತಾರೆ. ಇವ್ರು ಯಾರು, ಎಲ್ಲಿರ್ತಾರೆ, ಏನ್ ಮಾಡ್ತಾರೆ, ಅಸಲು ಈ ಅಂತರ್ಜಾಲ ಅಪಸ್ಥಿತಿಗಳ ಬಗ್ಗೆ ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ. ಅನಾನಿಮಸ್ ಅನ್ನೋದು ಪ್ರಪಂಚದಲ್ಲೇ ಅತಿದೊಡ್ಡ ಹ್ಯಾಕರ್ಗಳ ಸೀಕ್ರೆಟ್ ಗ್ರೂಪ್. ಇದು ಒಂದು ಆರ್ಗನೈಸೇಷನ್ ಅಲ್ಲ, ಒಂದು ಪಾರ್ಟಿ ಅಲ್ಲ, ಕ್ಲಬ್ ಅಲ್ಲ. ಅನಾನಿಮಸ್ ಅನ್ನೋದು ಸಿಂಪಲ್ ಆಗಿ ಒಂದು ಐಡಿಯಾ. ಈ ಭೂಮಿ ಮೇಲಿರೋ ಪ್ರಜೆಗಳೆಲ್ಲರಿಗೂ ಸಮಾನವಾದ ಹಕ್ಕು ಇರಬೇಕನ್ನೋದು ಈ ಗ್ರೂಪ್ನ ಉದ್ದೇಶ. ಈ ಗ್ರೂಪ್ಗೆ ಒಬ್ಬ ಲೀಡರ್ ಅಂತ ಯಾರೂ ಇಲ್ಲ. ಅದಕ್ಕೆ ಅನಾನಿಮಸ್ ಲೋಗೋ ನೋಡಿದ್ರೆ ಒಬ್ಬ ಮನುಷ್ಯನಿಗೆ ತಲೆ ಇಲ್ಲದೆ ಇರುತ್ತೆ. ಈ ಗ್ರೂಪ್ಗೆ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲೇ ಯಾರು ಯಾರಿಗೂ ಲೀಡರ್ ಆಗಬಾರದು ಎನ್ನುವುದು ಈ ಲೋಗೋನ ಅರ್ಥ. ಮೊದಲು ಇವರು ಜಿ ಚಾನ್ ಅನ್ನೋ ವೆಬ್ಸೈಟ್ ನಲ್ಲಿ ತಮ್ಮ ಐಡೆಂಟಿಟಿ ಹೊರಬರ್ದಾಗೆ ಬೇರೆಯವ್ರನ್ನ ಟ್ರೋಲ್ ಮಾಡ್ತಾ ಪೋಸ್ಟ್ ಮಾಡ್ತಿದ್ರು. ಕೆಲ ಜನನ ಅವಮಾನ ಮಾಡ್ತಾ ಪೋಸ್ಟ್ ಮಾಡೋದು, ಇತರರ ಅಕೌಂಟ್ಗಳನ್ನ ಹ್ಯಾಕ್ ಮಾಡಿ ಅವರ ವಿವರಗಳನ್ನ ಹೊರಗಾಕೋದನ್ನ ಮಾಡ್ತಿದ್ರು. ಹಾಗೆ ಮೋಜಿನಿಂದ ಶುರುವಾದ ಗ್ರೂಪ್ 2008 ನಂತರ ಪೂರ್ತಿಯಾಗಿ ಬದಲಾಗ್ಬಿಟ್ಟಿದೆ. ಅನಾನಿಮಸ್ ಪ್ರಪಂಚದಲ್ಲಿ ಪ್ರತಿ ಒಬ್ಬರಿಗೂ ಈಕ್ವಲ್ ರೈಟ್ ಇರಬೇಕು ಅಂತ ಸಮಾಜನ ನಿರ್ಮಿಸಬೇಕನ್ಕೋತಾರೆ. ಆ ಕ್ರಮದಲ್ಲಿ ಇವರಿಗೆ ಅಡ್ಡವಾಗೋ ಎಷ್ಟೋ ಸಂಸ್ಥೆಗಳ, ಪ್ರಭುತ್ವಗಳ ವೆಬ್ಸೈಟ್ಗಳನ್ನ ಹ್ಯಾಕ್ ಮಾಡಿ ಆ ವಿವರಗಳನ್ನ ಪ್ರಜೆಗಳ ಮುಂದಿಡ್ತಿದ್ರು. ಅದರಿಂದ ಪ್ರಭುತ್ವ ಅನಾನಿಮಸ್ ನ ಒಂದು ಇಲ್ಲೀಗಲ್ ಗ್ರೂಪ್ ಆಗಿ ಪ್ರಕಟಿಸುತ್ತೆ. ಅದಕ್ಕೆ ಇವರೆಲ್ಲರೂ ತಮ್ಮ ಐಡೆಂಟಿಟಿ ಹೊರಗ್ ಬಿಡಬಾರದು ಅನ್ನೋ ರೀತಿಯಲ್ಲಿ ಒಂದು ಮಾಸ್ಕ್ ಮುಖಕ್ಕೆ ಯಾವಾಗ್ಲೂ ಹಾಕಿರ್ತಾರೆ. ಆದ್ರೆ ಇಷ್ಟಕ್ಕೆ ಈ ಅನಾನಿಮಸ್ ಗ್ರೂಪ್ ಅಲ್ಲಿ ಎಷ್ಟು ಜನ ಇರ್ತಾರೆ ಆ ಸಂಖ್ಯೆ ನಾವ್ ಹೇಳಕ್ಕಾಗಲ್ಲ. 1,000 ಲಕ್ಷಗಳ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಈ ಗ್ರೂಪ್ಗೆ ಜಾಯಿನ್ ಆಗೋಕೆ ಯಾವುದೇ ರೂಲ್ಸ್ ಆಗ್ಲಿ, ಗೈಡೆನ್ಸ್ ಕೂಡ ಇಲ್ಲ. ಯಾರಾದ್ರೂ ಯಾವಾಗ್ಲಾದ್ರೂ ಎಲ್ಲಿಂದಲಾದ್ರೂ ಈ ಗ್ರೂಪ್ ನಲ್ಲಿ ಸೇರ್ಕೋಬಹುದು, ಯಾವಾಗ್ಲಾದ್ರೂ ಹೊರಗೋಗ್ಬೋದು ಕೂಡ. ಅದಕ್ಕೆ ಪ್ರಪಂಚದಲ್ಲಿ ಪ್ರತಿ ಜಾಗದಲ್ಲಿ ಅನಾನಿಮಸ್ ಗಳಿರ್ತಾರೆ. ನಿಮ್ಮ ಹತ್ರ ಕಾಲೇಜ್ ನಲ್ಲಿ ಓದುವಂತ ನಿಮ್ಮ ಸ್ನೇಹಿತನಾಗಿರ್ಬೋದು, ನಿಮ್ಮ ಆಫೀಸ್ ನಲ್ಲಿ ಕೆಲಸ ಮಾಡೋ ನಿಮ್ಮ ಕೊಲೀಗ್ ಆಗಿರ್ಬೋದು, ನಿಮ್ಮ ಪಕ್ಕದ ಮನೆಯವರಾಗಿರ್ಬೋದು, ನೀವು ದಿನಾಲು ಚಾಟ್ ಮಾಡೋ ಹುಡುಗಿ ಕೂಡ ಆಗಿರ್ಬೋದು. ಪ್ರಪಂಚದಲ್ಲಿ ಪ್ರತಿ ಕಡೆ ಈ ಅನಾನಿಮಸ್ ಇರ್ತಾರೆ, ಆದ್ರೆ ಹೊರಗಾಕಲ್ಲ ಅಷ್ಟೇ. ಇಷ್ಟಕ್ಕೆ ಇವರು ಮಾಡೋ ಕೆಲಸ ಏನಂದ್ರೆ ಇಂಟರ್ನೆಟ್ ಅಲ್ಲಿ ನಡೀತಿರೋ ಇಲ್ಲೀಗಲ್ ಆಕ್ಟಿವಿಟೀಸ್ ಎಲ್ಲವನ್ನ ಹೆದರಿಸ್ತಾರೆ. 2011 ಚೈಲ್ಡ್ ಪೋರ್ನೋಗ್ರಫಿನ ಎನ್ಕರೇಜ್ ಮಾಡ್ತಿರೋ 40 ವೆಬ್ಸೈಟ್ ಗಳನ್ನ ಹ್ಯಾಕ್ ಮಾಡಿ ಅದಕ್ಕೆ ಸಂಬಂಧಿಸೋ 1,500 ಜನರ ಹೆಸರು, ಅಡ್ರೆಸ್ ಸಹ ಪೂರ್ತಿ ವಿವರಗಳನ್ನ ಹೊರಗಾಕ್ತಾರೆ ಈ ಅನಾನಿಮಸ್. ಇತರೆ ದೇಶಗಳ ಮೇಲೆ ಚೈನೀಸ್ ಮಾಡ್ತಿರೋ ದಾಳಿಗಳನ್ನ ಗುರುತಿಸಿ ನಿಲ್ಸೋದೇ ಈ ಗ್ರೂಪ್. ಒಂದು ಬಾರಿ ಟ್ರಂಪ್ ಅಮೆರಿಕಾದಿಂದ ಮುಸ್ಲಿಂಗಳೆಲ್ಲರೂ ಕೂಡ ಹೋಗ್ಬಿಡ್ಬೇಕು ಅಂತ ಸ್ಟೇಟ್ಮೆಂಟ್ ಕೊಟ್ಟ ಕೆಲಕ್ ಸಮಯದಲ್ಲೇ ಆತನ ವೆಬ್ಸೈಟ್ ನ ಹ್ಯಾಕ್ ಮಾಡಿ ಮಾತಾಡೋ ಮುಂಚೆ ಆಲೋಚನೆ ಮಾಡು ಅಂತ ಟ್ರಂಪ್ ಗೆ ವಾರ್ನಿಂಗ್ ಕೊಡ್ತಾರೆ. We are anonymous. Message to Donald Trump. Anonymous represents the people. ಅದೇ ರೀತಿ ಒಂದ್ ಬಾರಿ ಸೋನಿ ಕಂಪನಿ ಕಸ್ಟಮರ್ಸ್ ಹಕ್ಕುಗಳನ್ನ ದುರ್ವಿನಿಯೋಗ ಮಾಡಿದೆ ಅಂತ ಸೋನಿ ಕಂಪನಿಗೆ ಸೇರಿದ ವೆಬ್ಸೈಟ್ ಗಳನ್ನೇ ಹ್ಯಾಕ್ ಮಾಡಿ 10 ಲಕ್ಷ ಯೂಸರ್ ಗಳ ಇನ್ಫಾರ್ಮೇಶನ್ ಹೊರಗಾಕುತ್ತೆ. ಅದರಿಂದ ಸೋನಿ ಕಂಪನಿಗೆ ಸುಮಾರು 1,000 ಕೋಟಿಗಳ ನಷ್ಟವಾಗುತ್ತೆ. ಈ ರೀತಿ ಪ್ರಪಂಚದುದ್ದಕ್ಕೂ ಅನ್ಯಾಯಗಳನ್ನ ಮತ್ತು ಅಕ್ರಮಗಳನ್ನ ಮಾಡಿದ್ರು ಅಥವಾ ಮಾಡೋಕೆ ಸಹಕರಿಸಿದ್ರು ಕೂಡ ಈ ಅನಾನಿಮಸ್ ಗ್ರೂಪ್ ಸುಮ್ಮನಿರಲ್ಲ, ತಮ್ಮದೇ ಆದಂತ ಶೈಲಿಯಲ್ಲಿ ಸಮಾಧಾನ ಕೊಡ್ತಾರೆ. ಆ ಕ್ರಮದಲ್ಲಿ ಯಾರಾದ್ರೂ ಅಡ್ಡ ಬಂದ್ರೆ ಅವ್ರನ್ನ ಕೂಡ ಬಿಡಲ್ಲ. ಇವರೇನಾದ್ರೂ ಟಾರ್ಗೆಟ್ ಮಾಡಿ ಒಂದು ಬಾರಿ ಹ್ಯಾಕ್ ಮಾಡಿದ್ರೆ ಪರಿಣಾಮಗಳು ಬೇರೆನೆ ಇರ್ತವೆ. ಇದೇ ರೀತಿ ಒಂದು ಬಾರಿ ಏನಾಗುತ್ತೆ ಅಂದ್ರೆ ಅನಾನಿಮಸ್ ಗಳು ವಿಕಿಲೀಕ್ಸ್ ಅನ್ನೋ ವೆಬ್ಸೈಟ್ ಗೆ ಸಪೋರ್ಟ್ ಮಾಡ್ತಿರ್ತಾರೆ. ಅದರಿಂದ ಪೇಪಾಲ್, ವೀಸಾ, ಮಾಸ್ಟರ್ ಕಾರ್ಡ್ ಗಳಂತ ಕಂಪನಿಗಳು ವಿಕಿಲೀಕ್ಸ್ ಗೆ ಸಂಬಂಧಿಸಿದ ಪೇಮೆಂಟ್ ಗಳನ್ನ ನಿಲ್ಲಿಸ್ಬಿಡ್ತಾರೆ. ಕೆಲ ದಿನಗಳ ನಂತರ ಬ್ರೇಕಿಂಗ್ ನ್ಯೂಸ್, ಪೇಪಾಲ್, ವೀಸಾ, ಮಾಸ್ಟರ್ ಕಾರ್ಡ್ ನ ಹ್ಯಾಕ್ ಮಾಡಿದ ಅನಾನಿಮಸ್. ಅದರಿಂದ ಆ ಕಂಪನಿಗಳಿಗೆ ಕೆಲ ಮಿಲಿಯನ್ ಡಾಲರ್ಗಳ ನಷ್ಟ. ಸಾಧಾರಣವಾಗಿ ಒಂದು ವೆಬ್ಸೈಟ್ ನ ಒಂದೇ ಸಮಯದಲ್ಲಿ ಬಹಳ ಜನ ಓಪನ್ ಮಾಡಿದ್ರೆ ಕ್ರಾಶ್ ಆಗ್ಬಿಡುತ್ತೆ. ಅನಾನಿಮಸ್ ಕೂಡ ಇದೇ ಫಾರ್ಮುಲಾ ಫಾಲೋ ಮಾಡ್ತಾರೆ. ಇದಕ್ಕೋಸ್ಕರ DDoS ಅನ್ನೋ ಪದ್ಧತಿಗಳಿಂದ ಯಾವ ವೆಬ್ಸೈಟ್ ನ ಹ್ಯಾಕ್ ಮಾಡಬೇಕು ಅನ್ಕೋತಾರೋ ಆ ವೆಬ್ಸೈಟ್ ಸರ್ವರ್ ಗೆ ಒಂದೇ ಸೆಕೆಂಡ್ ಅಲ್ಲಿ ಕೆಲ 1,000,000 ಪೋಸ್ಟ್ ಗಳನ್ನ ಕಳಿಸೋದ್ರಿಂದ ಒಂದೇ ಬಾರಿ ಆ ವೆಬ್ಸೈಟ್ ಕ್ರಾಶ್ ಆಗಿ ಆಫ್ಲೈನ್ ಆಗ್ಬಿಡುತ್ತೆ.
ಅದರಿಂದ ಇ ಕಾಮರ್ಸ್ ನಂತಹ ವೆಬ್ಸೈಟ್ ಗಳು ನಿಂತೋಗೋದ್ರಿಂದ ಕೆಲ ಕೋಟಿಗಳ ನಷ್ಟ ಉಂಟಾಗೋ ಸಾಧ್ಯತೆ ಇರುತ್ತೆ. ಒಂದು ಬಾರಿ ಐಸಿಸ್ ಉಗ್ರವಾದಿಗಳು ಪ್ಯಾರಿಸ್ ಅಲ್ಲಿ ಅಟ್ಯಾಕ್ ಮಾಡಿದಾಗ ಈ ಅನಾನಮಸ್ ಗ್ರೂಪ್ ಐಸಿಸ್ ಮೇಲೆ ಯುದ್ಧನ ಪ್ರಕಟಿಸುತ್ತೆ. ಪ್ರಪಂಚನೇ ಗಡಗಡವಾಡಿಸೋ ಉಗ್ರವಾದಿಗಳಿಗೆ ಹೆದರ್ತಿರುವುದಂದ್ರೆ ಸಾಮಾನ್ಯ ಮಾತಲ್ಲ. ಉಗ್ರಗಾಮಿಗಳು ಸಾಮಾನ್ಯವಾಗಿ ಆನ್ಲೈನ್ ರೂಪದಿಂದ ಕೆಲ ಜನರನ್ನ ಐಸಿಸ್ ನಲ್ಲಿ ಸೇರಿಸಿಕೊಳ್ತಾರೆ. ಅಂತಹ ಸಾವಿರಕ್ಕೂ ಹೆಚ್ಚು ವೆಬ್ಸೈಟ್ ಗಳನ್ನ ಕಂಡಿಡಿದು ವಿನಾಶ ಮಾಡ್ತಾರೆ ಈ ಅನಾನಮಸ್. ಅದೇ ರೀತಿ ಟೆರರಿಸ್ಟ್ ಗಳಿಗೆ ಸಂಬಂಧಿಸಿದ 5,500 ಟ್ವಿಟರ್ ಅಕೌಂಟ್ ಗಳನ್ನ ಕೂಡ ಹ್ಯಾಕ್ ಮಾಡಿದ್ದಾರೆ. ಈ ಅನಾನಮಸ್ ದೊಡ್ಡ ಸಮಸ್ಯೆಗಳಿಗೆ ಮಾತ್ರವಲ್ಲ, ಸಣ್ಣ ಪ್ರಾಬ್ಲಮ್ ಗಳಿಗೂ ಕೂಡ ಸ್ಪಂದಿಸ್ತಾರೆ. 2009 ಒಬ್ಬ ಯುವಕ ಒಂದು ಬೆಕ್ಕನ್ನ ಹೊಡೆಯುತ್ತಾ ಟಾರ್ಚರ್ ಮಾಡುತ್ತಾ ವಿಡಿಯೋ ಮಾಡಿ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡ್ತಾನೆ. ವೀಕ್ಷಕರಿಗೆ ತಾನು ಯಾರೋ ಗೊತ್ತಾಗದೇ ಇರೋಕೆ ಬುದ್ಧಿವಂತಿಕೆಯಿಂದ ಮುಖಕ್ಕೆ ಮಾಸ್ಕ್ ಹಾಕೊಂಡಿರ್ತಾನೆ. ಆದ್ರೆ ಇದನ್ನ ಅನಾನಮಸ್ ಕಂಡಿಡಿದು ಟೋಟಲ್ ಆಗಿ ಎಲ್ಲಾ ಆ ಯುವಕನ ಸೋಷಿಯಲ್ ಮೀಡಿಯಾ ಆಪ್ ಗಳನ್ನ ಹ್ಯಾಕ್ ಮಾಡಿ ಆ ಯುವಕನ ಹೆಸರು, ಫೋಟೋ, ಫೋನ್ ನಂಬರ್, ಅಡ್ರೆಸ್ ವಿವರಗಳೆಲ್ಲ ಆ ಲೋಕಲ್ ಪೊಲೀಸರಿಗೆ ಕಳಿಸಿ ಆತ ಅರೆಸ್ಟ್ ಆಗೋ ಹಾಗೆ ಮಾಡ್ತಾರೆ. ಇನ್ನ ಗ್ರೂಪ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಯಾವುದೇ ಮೆಂಬರ್ಶಿಪ್ ಇರಲ್ಲ, ಹೆಣ್ಣು ಗಂಡು ಚಿಕ್ಕ ದೊಡ್ಡ ಯಾರಾದರೂ ಸೇರ್ಕೋಬಹುದು. ಕನಿಷ್ಠ ಹ್ಯಾಕಿಂಗ್ ಬಗ್ಗೆ ಸ್ವಲ್ಪ ಆದ್ರೂ ತಿಳ್ಕೊಂಡಿರ್ಬೇಕು. ಅನಾನಮಸ್ ನಲ್ಲಿ ಸೇರ್ಕೊಂಡ ಮೇಲೆ ತಮ್ಮ ಐಡೆಂಟಿಟಿ ಆಗ್ಲಿ, ಗ್ರೂಪ್ ಗೆ ಸಂಬಂಧಿಸಿದ ವಿವರಗಳನ್ನಾಗ್ಲಿ ಹೊರಗಾಗಬಾರದು ಅನ್ನೋದು ಮಾತ್ರ ಇವರ ರೂಲ್. ಯಾವುದೇ ಐಡೆಂಟಿಟಿ ಇಲ್ಲದೆ ಯಾರಾದ್ರೂ ಬರ್ಬೋದು ಅಂತ ಇವರನ್ನೇ ಮೋಸ ಮಾಡೋಕೆ ಯಾರಾದ್ರೂ ನೋಡಿದ್ರೆ ಇವರು ಸುಮ್ಮನಿರಲ್ಲ, ಅಂತವ್ರನ್ನ ಹಿಡಿಯೋಕಂತಲೇ ಕೆಲವರನ್ನ ಇಟ್ಕೊಂಡಿರ್ತಾರೆ. ಇವರು IRC ಅಂದ್ರೆ ಇಂಟರ್ನೆಟ್ ರಿಲೇ ಚಾಟ್ಸ್ ರೂಪದಿಂದ ಮತ್ತೆ ಯಾವ ಸಮಸ್ಯೆ ಮೇಲೆ ಸ್ಪಂದಿಸಬೇಕು, ಯಾರ್ಯಾರು ಅದರಲ್ಲಿ ಪಾಲ್ಗೊಳ್ತಾರೆ ಅನ್ನೋದನ್ನ ಡಿಸ್ಕಸ್ ಮಾಡ್ಕೊಳ್ತಾರೆ. ಅನಾನಮಸ್ ನಲ್ಲಿ ಕೆಲವರು ಒಳ್ಳೆಯವರು ಕೂಡ ಇರ್ತಾರೆ, ಕೆಲವರು ಕೆಟ್ಟವರು ಕೂಡ ಇರ್ತಾರೆ. ಯಾರನ್ನ ನಂಬಬೇಕೋ ಯಾರನ್ನ ನಂಬಾರದು ಅನ್ನೋದನ್ನ ತಿಳ್ಕೊಂಡಿರ್ಬೇಕು. ಅನಾನಮಸ್ ಮಾಡೋದು ಚಟ್ಟಕ್ಕೆ ವಿರುದ್ಧವಾದ ಕೆಲಸ, ಇದು ಒಂದು ಇಲ್ಲಿಗಲ್ ಗ್ರೂಪ್. ಅದಕ್ಕೆ ನೀವು ಅನಾನಮಸ್ ಅಂತ ಗೊತ್ತಾದ್ರೆ ಪಕ್ಕ ಅರೆಸ್ಟ್ ಆಗ್ತೀರಾ. ಅದೇ ರೀತಿ ಬಹಳ ಸೀರಿಯಸ್ ಪ್ರಾಬ್ಲಮ್ ಗಳು ಕೂಡ ಎದುರಾಗಬಹುದು. ಈಗಲೇ US, UK, ಆಸ್ಟ್ರೇಲಿಯಾ, ಇಂಡಿಯಾ, ಪ್ರಪಂಚ ವ್ಯಾಪ್ತಿಯಾಗಿ ಎಷ್ಟೋ ಅನಾನಮಸ್ ಗಳು ಅರೆಸ್ಟ್ ಕೂಡ ಆಗಿದ್ದಾರೆ. ಇನ್ನ ಇವಾಗ್ಲೂ ಯಾರಾದ್ರೂ ಅನ್ಯಾಯ ಮಾಡಿದ್ರೆ ಅದು ರಾಜಕೀಯ ನಾಯಕರಾದ್ರೂ, ವ್ಯಾಪಾರಿಯಾದ್ರೂ, ಪ್ರಭುತ್ವಗಳಾದ್ರೂ ಮತ್ತು ಸಾಮಾನ್ಯ ಪ್ರಜೆಗಳಾದ್ರೂ ಸರಿ, ಅವರನ್ನ ಟಾರ್ಗೆಟ್ ಮಾಡ್ತಾನೆ ಇರುತ್ತೆ ಅನಾನಮಸ್. ಆ ಮಾರ್ಗದಲ್ಲಿ ಇಷ್ಟವರೆಗೆ ಎಷ್ಟೋ ಸಮಸ್ಯೆಗಳನ್ನ ಪರಿಹರಿಸಿದ್ದಾರೆ. ಅದಕ್ಕೆ ಅನಾನಮಸ್ ನ ಸಪೋರ್ಟ್ ಮಾಡೋರು, ಅಭಿಮಾನಿಸೋರು ಬಹಳ ಜನ ಇದ್ದಾರೆ. ಕೆಲ ಜನ ಆದ್ರೆ ಇವರ್ನ ಸೂಪರ್ ಸೋಲ್ಜರ್ಸ್ ಅಂತ, ಫ್ರೀಡಮ್ ಫೈಟರ್ಸ್ ಅಂತ, ರಾಬಿನ್ ಹುಡ್ಸ್ ಅಂತ ಕೂಡ ಕರೀತಾರೆ. ಅದಕ್ಕೆ 2012 ಟೈಮ್ ಮ್ಯಾಗಝೀನ್ ಕೂಡ ಈ ಅನಾನಮಸ್ ನ ಪ್ರಪಂಚದಲ್ಲಿ ಮೋಸ್ಟ್ ಇನ್ಫ್ಲೂಯೆನ್ಸ್ಡ್ ಪೀಪಲ್ ಆಗಿ ಆಯ್ಕೆ ಮಾಡಿದೆ. ಅನಾನಮಸ್ ಅವರಿಗೆ ಪ್ರತ್ಯೇಕವಾಗಿ ಆಫೀಷಿಯಲ್ ಆಗಿ ಯೂಟ್ಯೂಬ್ ನಲ್ಲಿ ಒಂದು ಚಾನಲ್ ಕೂಡ ಇದೆ. ಅದರಲ್ಲಿ ಅವರು ಪ್ರಸ್ತುತ ಪರಿಣಾಮಗಳ ಬಗ್ಗೆ ಅವರ ಅಭಿಪ್ರಾಯಗಳನ್ನ ವಿಡಿಯೋ ರೂಪದಲ್ಲಿ ತಿಳಿಸುತ್ತಾರೆ. ಅನಾನಮಸ್ ಗಳು ತಮ್ಮ ಬಗ್ಗೆ ಯಾವಾಗ್ಲೂ ಹೇಳೋದು ಒಂದೇ, We are anonymous. We are legion. We do not forgive. We do not forget. Expect us. ಇದೇ ನೋಡಿ ವೀಕ್ಷಕರೇ ಅನಾನಮಸ್ ಗಳ ಕತೆ. ನಿಮ್ಮ ಪ್ರಕಾರ ಅನಾನಮಸ್ ಗಳ ಬಗ್ಗೆ ಇರೋ ಒಪಿನಿಯನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಕೊನೆಗೆ ಒಂದು ಮಾತು, ಇಡೀ ಜೀವನದಲ್ಲಿ ಎಲ್ಲರೂ ಹೋಗೋ ರೀತಿಲೇ ಹೋಗಿ ಒಳ್ಳೇದ್ ಮಾಡೋಕೆ ಬಹಳ ಕಷ್ಟ. ಕೆಲ ಸಮಯದಲ್ಲಿ, ಸಂದರ್ಭಗಳಲ್ಲಿ ಬೇರೆ ತರ ಆಲೋಚನೆ ಮಾಡಿ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು ಬಹಳ ಮುಖ್ಯವಾಗುತ್ತೆ. ಇದನ್ನ ನೆನಪಿಡಿ. ನಿಮಗೆ ನಮ್ಮ ಇನ್ಫಾರ್ಮೇಶನ್ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.